ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಬೀಚ್ ವೀಡಿಯೋವನ್ನು ತೋರಿಸ್ತಿದ್ದೇನೆ. ಬಾಂಬೆಯಲ್ಲಿರುವಂಥ ಒಂದು ಕೆಲ್ವಾ ಬೀಚಿಗೆ ನಾವು ಹೋಗಿದ್ವಿ. ಆ ವೀಡಿಯೋವನ್ನು ಇವತ್ತು ನಾವು ಶೇರ್ ಮಾಡಿದ್ವಿ. ನಾವು ಯಾರೆಲ್ಲ ಹೋಗಿದ್ವಿ, ಆನಂತರ ಹೇಗೆ ಹೋಗಿದ್ವಿ, ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತೇಳಿ ಈ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗೆಲ್ಲ ನೀವು ನೋಡಿದ್ರಲ್ಲ ಫೋಟೋಸ್ ಎಲ್ಲ, ಅದು ನಾವು ಹೋಗುವ ಮುಂಚೆ ಬೆಳಿಗ್ಗೆ ತೆಗೆದಂಥ ಫೋಟೋ. ನಾವು 8 ಗಂಟೆಗೆ ಬೆಳಿಗ್ಗೆ ಹೋಗಿದ್ದೇವೆ. ನಾವು ಶಿರಡಿಯಿಂದ ಬಂದ ನಂತರ ಅದೇ ವಾರದಲ್ಲಿ ನಾನು ಕೆಲ್ವಾ ಬೀಚಿಗೆ ಹೋಗಿದ್ದೆ. ಇದೆಲ್ಲ ಮೊದಲಿಗೆ ನಾನು ತೆಗೆದಂದರೆ 8 ಗಂಟೆಗೆ ನಾವು ಇಲ್ಲಿಂದ ಹೊರಟಿದ್ದೀವಿ. ನಾವು ಫೋಟೋಶೂಟ್ ಎಲ್ಲ ಇಲ್ಲಿ ಮಾಡಿ ನಂತರ ನಾವು ಇವಾಗ ಗಾಡಿಗೆ ಹತ್ತುತ್ತಾ ಇದ್ದೇವೆ. ಟೋಟಲಾಗಿ ನಾವು 12 ಮಂದಿ ಲೇಡೀಸ್ ಇದ್ವಿ, ಒಂದು 12-13 ಮಂದಿ ಮಕ್ಕಳಿದ್ದರು. ನೋಡಿ, ನಾನು ಕೂತ ನಂತರ ಗಾಡಿಯಲ್ಲಿ ನಂತರ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ನಿಮಗೆ ಖಾಲಿ ಖಾಲಿ ಅನಿಸ್ತದೆ, ಮಕ್ಕಳೆಲ್ಲ ಹಿಂದಿನ ಸೀಟಲ್ಲಿ ಇದ್ದಾರೆ, ಆದರೆ ಕಾಣಲ್ಲ, ಯಾಕೆಂದರೆ ಸಣ್ಣ ಸಣ್ಣ ಮಕ್ಕಳು. ದೊಡ್ಡವರಾದರೆ ಕಾಣ್ತಿದ್ರು, ನೋಡುವಾಗ ಬಸ್ ಖಾಲಿ ಇದ್ದಾಗೆ ಕಾಣುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಹೋಗ್ತಾ ಹೋಗ್ತಾ ರೋಡಿದ್ದು ವಿಡಿಯೋವನ್ನು ಮಾಡ್ತಾ ಹೋದೆ. ಇದು ಹತ್ರ ವಿರಾರ್ ತಲುಪಿದ್ವಿ. ಈ ಕೆಲ್ವಾ ಬೀಚ್ ಇರೋದು ಪಾಲ್ಗರ್ನಲ್ಲಿ, ಬಾಂಬೆಯಲ್ಲಿರುವಂಥ ಪಾಲ್ಗರ್ ಎನ್ನುವ ಪ್ಲೇಸಲ್ಲಿ ಈ ಕೆಲ್ವಾ ಬೀಚ್ ಇದೆ. ಇದೊಂದು ಟೂರಿಸ್ಟ್ ಬೀಚ್ ಅಂತಲೇ ಹೇಳ್ಬೋದು. ಇದು ನಾನು ನಿಮಗೆ ರೋಡಿದ್ದು ವಿಡಿಯೋ ಕಾಣ್ತಾ ಇದ್ದಲ್ಲ, ಅದು ವಿರಾರ್ ಹತ್ರ ನಾನು ಹೋಗ್ತಾ ಇರುವಾಗ ವಿಡಿಯೋ ಮಾಡಿದ್ದು. ಬೆಳಿಗ್ಗೆ ನಾವು ಹೋಗ್ತಾ ಇರುವಾಗ ತುಂಬಾ ಮಳೆ ಇತ್ತು ಆ ಸೈಡಲ್ಲಿ. ನಾವು ನಮ್ಮ ಇಲ್ಲಿ ಭಿವಂಡಿಯಿಂದ ಹೋಗುವಾಗ ಅಷ್ಟು ಮಳೆ ಇರಲಿಲ್ಲ. ನಂತರ ಮುಂದೆ ಹೋಗ್ತಾ ಹೋಗ್ತಾ ಇರುವಾಗ ತುಂಬಾ ಮಳೆ ಬರ್ತಾ ಇತ್ತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾಕಂದರೆ ನಾನು ನಮ್ಮ ಮಂಗಳೂರಲ್ಲಿರುವಾಗ ತುಂಬಾ ಬೀಚ್ ಲಾಗನ್ನು ಮಾಡಿದ್ದೇನೆ, ತುಂಬ ಅಂದರೆ ತುಂಬ ಮಾಡಿದ್ದೀನಿ. ಇವಾಗ ನಾನು ಬಾಂಬೆಯಲ್ಲಿದ್ದೇನಲ್ಲ, ಬಾಂಬೆಯಲ್ಲಿರುವಂಥ ಬೀಚ್ಗಳನ್ನು ಒಂದೊಂದೇ ಆಗಿ ತೋರಿಸ್ತಾ ಬರ್ತೇನೆ. ಇವಾಗ ನಾವು ಅದಕ್ಕಿಂತ ಮುಂದೆ ಹೋಗ್ತಾ ಇದ್ದೀವಿ. ಎರಡೂ ಸೈಡ್ ಸೂಪರ್ ಆದಂಥ ಸೀನರಿ ಅಂತಲೇ ಹೇಳ್ಬೋದು. ಗುಡ್ಡ ಬೆಟ್ಟ, ಒಂದು ಈ ಘಾಟ್ ಅಂತೇಳಿ ಹೇಳ್ತೇವಲ್ಲ, ಆ ಥರ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಹೋಗುವಾಗ ತುಂಬಾ ಚೆನ್ನಾಗಿತ್ತು, ಹಸಿರಸಿರಾಗಿ, ಮಳೆ ಸಹ ಬರ್ತಿತ್ತು, ಹಸಿರಸಿರಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋವನ್ನು ನಾನು ಮಾಡಿದೆ. ಜರ್ನಿ ಒಂದು 2-2.5 ಗಂಟೆ ಇತ್ತು ನಮ್ಮ ಇಲ್ಲಿಂದ ಮನೆಯಿಂದ ಆ ಪಾಲ್ಗರ್ ಬೀಚಿಗೆ, ಪಾಲ್ಗರ್ ಅಲ್ಲ, ಕೆಲ್ವಾ ಬೀಚಿಗೆ. ನೋಡಿ, ಹೋಗ್ತಾ ಇರುವಾಗ ಸ್ವಲ್ಪ ಮಂದಿ ಮಲಗಿದ್ರು, ಮಕ್ಕಳಿಗೆಲ್ಲ ಸುಸ್ತಾಗಿತ್ತು. ಬೆಳಿಗ್ಗೆ 7 ಗಂಟೆಗೆ ಹೋಗೋದು ಅಂತೇಳಿ ಬೇಗ ಬೇಗ ನಾವು ಎದ್ದಿದ್ವಿ. ಮತ್ತೆ ಎಲ್ಲರೂ ಹೊರಟು ಒಬ್ಬೊಬ್ಬರೇ ಬರುವಾಗ 8 ಗಂಟೆ ಆಗಿತ್ತು. ಇವಾಗ ನಾವು ಪಾಲ್ಗರ್ ಬೀಚ್ ಹತ್ರ ರೀಚ್ ಆಗಿದ್ದೇವೆ. ನಾವಿಲ್ಲಿಗೆ 10 ಕಾಲಾಗಿರ್ಬೋದು, 10 ಕಾಲಾಗುವಾಗ ರೀಚ್ ಆಗಿದ್ದೇವೆ. ನೋಡಿ, ಇವಾಗಲೇ ಬೆಳಿಗ್ಗೆನೇ ಎಷ್ಟು ಮಂದಿ ಇದ್ದಾರೆ ಅಂತೇಳಿ. ತುಂಬ ದೂರ ದೂರದಿಂದ ಬರ್ತಾರೆ, ಗುಜರಾತಿನಿಂದ ಬರ್ತಾರೆ, ಪಂಜಾಬಿನಿಂದ ಬರ್ತಾರೆ, ಗಾಡಿಯೆಲ್ಲ ಬಂದಿತ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಗೇಟ್ ಹತ್ರ ಒಬ್ಬರಿಗೆ ಒಳಗಡೆ ಬರಲಿಕ್ಕೆ 5 ರೂಪಾಯಿ ತೆಗಿತಾರೆ ಎಂಟ್ರೆನ್ಸಲ್ಲಿ. ಒಳಗಡೆ ನೋಡಿ, ಎರಡೂ ಮಿಡಲಲ್ಲಿ ದಾರಿ ಇದೆ, ಸೈಡ್ನಲ್ಲಿ ಕೆಲವೊಂದು ಶಾಪ್ಗಳಿದೆ, ಆನಂತರ ಎರಡೂ ಸೈಡ್ನಲ್ಲೂ ಈ ಗಾಳಿ ಮರ ಇದೆ. ಗಾಳಿ ಮರ ನೀವು ನೋಡಿರ್ಬೋದು, ಬೀಚ್ ಸೈಡಲ್ಲಿ ಹೆಚ್ಚಾಗಿರುತ್ತೆ ಅಲ್ವಾ. ನಾವು ಬೆಳಿಗ್ಗೆ ನಾಷ್ಟ ಮಾಡಿಲ್ಲ, ಹಾಗಾಗಿ ಇಲ್ಲಿಯೇ ಬಂದು ಮಾಡಿದ್ವಿ. ಅಂದರೆ ನಾವು ಇಲ್ಲಿಯೇ ಬಂದು ನಾಷ್ಟ ಮಾಡಿದ್ವಿ, ಮತ್ತು ನಾವು ನಾಷ್ಟ, ಮಧ್ಯಾಹ್ನದ ಊಟ ಎಲ್ಲ ತಗೊಂಡು ಬಂದಿದ್ವಿ. ಒಬ್ಬರಿಗೆ 1300 ರೂಪಾಯಿ ಪೇ ಮಾಡಲಿಕ್ಕಿತ್ತು, ಅಂದರೆ ಮಕ್ಕಳು ಅದರಲ್ಲಿಯೇ ಸೇರಿಸಿ ಬೆಳಗಿನ ನಾಷ್ಟ, ಆನಂತರ ಮಧ್ಯಾಹ್ನದ ಊಟ, ಆನಂತರ ಟ್ರಾವೆಲಿಂಗಿದು ಅಷ್ಟು. ಬೆಳಗಿನ ನಾಷ್ಟಕ್ಕೆ ಕಾಂದಾ ಪೋಹಾ ಇತ್ತು. ಇಲ್ಲಿ ಎಲ್ಲರಿಗೆ ಸಹ ಶೇರ್ ಮಾಡಿ ತಿಂದು ಡ್ರೆಸ್ ಚೇಂಜ್ ಮಾಡಿದ್ವಿ, ನಂತರ ಬಂದ್ವಿ ಇಲ್ಲಿಗೆ. ನೋಡಿ ಬೀಚ್, ಇವಾಗ ನೋಡಿರ್ಬೋದು. ನಾನು ಫಸ್ಟಿಗೆ ಬರುವಾಗ ಇದೆಂತ ಮಾರೆ ಬೀಚ್, ಇದು ಸಹ ಒಂದು ಬೀಚ ಅಂತೇಳಿ ಅಂದ್ಕೊಂಡು ಬರ್ತಾ ಇದ್ದೆ. ಯಾಕಂದರೆ ಬೀಚ್ ಅಂದರೆ ನೀರುತ್ತೆ ಅಲ್ಲ, ಇದು 1 ಕಿಲೋಮೀಟರ್ ನಡಿಬೇಕು, ದೂರದಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಅಲ್ಲಿ ತನಕ ನಾವು ನಡ್ಕೊಂಡು ಹೋಗಬೇಕು ಬೀಚಿಗೆ. ನನಗೆ ಶಾಕ್ ಆಯಿತು, ಇದೆಂತಪ್ಪ ಬೀಚ್, ಬೀಚ್ ಅಂದರೆ ತುಂಬ ಹತ್ತಿರ ಇರ್ತದೆ, ಹೊಯಿಗೆ ಇರುತ್ತೆ, ಇಲ್ಲಿ ಹೊಯಿಗೆನೇ ಇರಲಿಲ್ಲ. ನೋಡಿ, ಇದೆಲ್ಲ ಕಪ್ಪು ಕಪ್ಪು ಮಣ್ಣು ಇತ್ತು.
ಆನಂತರ ಇಲ್ಲಿ ಸೈಡಲ್ಲಿ ಮಣ್ಣು ಕಾಣ್ತದೆ ಅಲ್ವಾ, ಅಲ್ಲಿ ಗಾಡಿಗಳು ಈ ಫೋರ್ ವೀಲರ್ ಅಂಥದ್ದೊಂದು ಬರುತ್ತೆ ಅಲ್ವಾ, ಅದನ್ನು ಓಡಿಸ್ತಿದ್ರು. ಅಂದರೆ ಪರ್ ಹೆಡ್ 20 ರುಪೀಸ್, ಆನಂತರ ಟಾಂಗಾ ಗಾಡಿ ಪರ್ ಹೆಡ್ 10 ರುಪೀಸ್, ಈ ಥರ ಎಲ್ಲ ಗಾಡಿಗಳು ಇತ್ತು. ಯಾಕೆಂದರೆ ನಾನು ಹೇಳಿದೆ ಅಲ್ಲ, ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ಕೆಲ್ವಾ ಬೀಚ್ ಅನ್ನೋದು. ಸುತ್ತಲೂ ಗಾಳಿ ಮರ ಇದೆ. ಬೀಚ್ ಎಷ್ಟು ದೂರ ಇದೆ ಅಂದರೆ ನಾವು 1.5 ಕಿಲೋಮೀಟರ್ ಅಷ್ಟು ನಡಿಲಿಕ್ಕೇ ಇತ್ತ ಅಂತೇಳಿ ಅಷ್ಟು ದೂರ ಇತ್ತು. ನೋಡಿ, ನನ್ನ ಮಗ ಮುಂದೆ ಹೋಗ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ಮತ್ತು ಒಂದು ಒಯ್ಗೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ನೋಡಿ ನೆಲ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ ನನಗೆ, ಅದಕ್ಕೆ ನಾನು ಕೇಳ್ತಾ ಇದ್ದೆ ಇದು ಎಂಥ ಮರೆ ಬೀಚ್ ಅಂತೇಳಿ. ಒಂಥರ ಮರುಭು ಮಳೆ ಬಂದು ಹೋದ ನಂತರ ಹೇಗೆ ಇರುತ್ತೆ, ಅಥವಾ ಒಂದು ಪ್ರವಾಹ ಬಂದು ಹೋದ ನಂತರ ಹೇಗೆ ಇರುತ್ತೆ, ಅದೇ ರೀತಿ ಇತ್ತು. ಮತ್ತು ಫಸ್ಟಿಗೆ ಬರ್ತಾ ಇತ್ತಲ್ಲ ನೀರು ಅಲೆಯಲ್ಲಿ, ಅದೆಲ್ಲ ಕಪ್ಪು ಕಪ್ಪಾಗಿತ್ತು, ನೀರೇ ಕಪ್ಪು ಕಪ್ಪಾಗಿತ್ತು. ನೋಡಿ ಅಲ್ಲಿ ಗ್ರೀನಲ್ಲಿ ಕಾಣ್ತಿತ್ತಲ್ಲ, ಅಲ್ಲಿಂದ ನಾವು ಇಲ್ಲಿ ತನಕ ನಡ್ಕೊಂಡು ಬಂದಿದ್ವಿ. ಇವಾಗ ಅಲೆಗಳು ಎಲ್ಲಿ ಕಾಣ್ತಾ ಇದೆ ನೀವು ನೋಡಿರ್ಬೋದು, ಅಲ್ಲಿ ಅಷ್ಟು ದೂರದಲ್ಲಿದೆಯಲ್ಲ. ಸಂಜೆ ಆಗುವಾಗ ಅಲೆಗಳು ಎಲ್ಲಿರ್ತದೆ ಅಂತೇಳಿ ನೋಡಿ, ಅಂದರೆ ವಿಡಿಯೋವನ್ನು ಕೊನೆ ತನಕ ನೋಡಬೇಕು ನೀವು. ನಾನು ಎಂಜಾಯ್ ಮಾಡಿದ್ದೇನೆ, ಸ್ವಲ್ಪ ಬ್ಯುಸಿ ಇದ್ದೆ ನಿಮಗೆ ಗೊತ್ತುಂಟು, ಯಾಕಂದರೆ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಮತ್ತು ಎಲ್ಲರ ಫೋಟೋಗ್ರಾಫರು ನಾನೇ ಆಗಿದ್ದೆ, ಯಾಕೆಂದರೆ ಬೀಚಲ್ಲಿ ಫೋನ್ ತಗೊಂಡು ಬರಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಬ್ಯಾಗಲ್ಲಿ ಇಟ್ಟು ಬಂದಿದ್ದರು. ಎಲ್ಲರ ಕ್ಯಾಮರಾಗ್ರಾಫರ್ ನಾನೇ ಆಗಿದ್ದೆ, ಫೋಟೋಗ್ರಾಫರ್ ವೀಡಿಯೋ ಮಾಡೋದು ಎಲ್ಲ ನನ್ನ ಹತ್ರನೇ ಹೇಳ್ತಿದ್ರು. ನಾನು ಮಧ್ಯಾಹ್ನ ತನಕ ನೀರಲ್ಲಿ ಇದ್ದದ್ದು ಮಾತ್ರ, ಅಂದರೆ ಕಾಲು ಒದ್ದೆ ಮಾಡಿದ್ದು ಮಾತ್ರ. ಮತ್ತು ಮಧ್ಯಾಹ್ನ ನಂತರ ಫುಲ್ ಎಂಜಾಯ್ ಮಾಡಿದ್ದೆ, ಯಾಕೆಂದರೆ ಬೆಳಿಗ್ಗೆ ಮಾತ್ರ ಬೆಳಿಗ್ಗೆ ಎಲ್ಲ ವೀಡಿಯೋ ಶೂಟ್ ಮಾಡಿತ್ತು, ಆನಂತರ ಮಧ್ಯಾಹ್ನ ಎಲ್ಲ ಎಂಜಾಯ್ ಮಾಡಿದ್ದು. ಜಿಯಾನ್ ಸ್ವಲ್ಪ ಕೂಗಿದೆ, ಯಾಕೆ ಅಂತೇಳಿ ಗೊತ್ತಿಲ್ಲ. ಬೀಚಲ್ಲಿ ನಮ್ಮ ಮಂಗಳೂರಲ್ಲಿ ಬೀಚಿಗೆ ಹೋಗುವ ಹೋಗುವ ಅಂತೇಳಿ ಹೇಳ್ತಾ ಇದ್ದ, ಇಲ್ಲಿ ಬೀಚ್ ನೋಡಿ ನಾನು ಬರೋದಿಲ್ಲ ಬರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದ. ನೋಡಿ ಎಷ್ಟು ದೂರದಲ್ಲಿ ಇದ್ದಾರೆ ಅವರು ಅಂತೇಳಿ, ನಾನು ಎಷ್ಟು ದೂರದಲ್ಲಿ ನಿಂತು ವೀಡಿಯೋ ಮಾಡ್ತಿದ್ದೇನೆ ಅಂದರೆ ನನಗೆ ಇಲ್ಲಿ ವೀಡಿಯೋನೂ ಶೂಟ್ ಮಾಡ್ಬೋದು, ಮಾಡಲಿಕ್ಕಿತ್ತು. ಆನಂತರ ಮಗನನ್ನು ನೋಡಬೇಕಲ್ವ, ಅವನನ್ನು ಬಿಡಲಿಕ್ಕೆ ಆಗೋದಿಲ್ಲ ನೀರು. ಹಾಗಾಗಿ ಪ್ಲೇಸ್ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಗಾಳಿ ಮರಗಳು, ಅಂದರೆ ಬಿಸಿಲಿತ್ತು, ಬೀಚಲ್ಲಿ ಬಿಸಿಲೇ ಅಲ್ವಾ ಬಿಡಿ, ಅದು ಹೇಳೋದು ಬೇಡ. ಮತ್ತು ಬೆಳಿಗ್ಗೆ ನಾವು ಒಂದು 10:30 ಆಗುವಾಗ ನೀರಿಗೆ ಇಳಿದಿದ್ದೇವೆ, ಆವಾಗಷ್ಟು ಜನರು ಬಂದಿರಲಿಲ್ಲ. ಮತ್ತೆ ಮತ್ತೆ ಆಗುವಾಗ, ಸಂಜೆ ಆಗುವಾಗಂತೂ ಹೇಳೋದೇ ಬೇಡ, ಅಷ್ಟು ಜನ ಬಂದಿದ್ದರು. ಇವರಿಗೆ ಯಾವುದೇ ಭಯ ಇಲ್ಲದೆ ಮಕ್ಕಳನ್ನ ಹಾಗೇ ಬಿಟ್ಟಿದ್ದರು. ನೋಡಿ ಎಷ್ಟು ದೂರದಲ್ಲಿ ಆ ಮಕ್ಕಳೆಲ್ಲ ಹೋಗಿದ್ದಾರೆ ಅಂತೇಳಿ. ಇವರೆಲ್ಲ ನಮ್ಮ ಜೊತೆಯೇ ಬಂದವರು, ಬಟ್ ನನಗೆ ಸ್ವಲ್ಪ ಭಯ ಆಗ್ತಿತ್ತು ಹೋಗಲಿಕ್ಕೆ, ಅಂದರೆ ನಮಗೆ ಮಂಗಳೂರು ಸೈಡ್ ಅಲ್ಲ, ನಮಗೆ ಗೊತ್ತುಂಟು ಬೀಚನ್ನು ಮುಂದೆ ಮುಂದೆ ಹೋದ ಕ್ಯಾಮರದ್ದು ಕ್ಲ್ಯಾರಿಟಿ ಇರಲಿಲ್ಲ, ಸಾರಿ. ನಾನು ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿದೆ, ಯಾಕೆಂದರೆ ಮೊಬೈಲಿಗೆ ಸಹ ನೀರು ಬೀಳ್ತಾ ಇತ್ತು, ಅಂದರೆ ಕವರ್ ಇತ್ತು ಆದರೂ ಕೂಡ ಅದು ಆಗ್ತಾ ಇರಲಿಲ್ಲ. ನೋಡಿ ಮಕ್ಕಳು ನನ್ನ ಹತ್ರ, ನಾನು ವೀಡಿಯೋ ಮಾಡ್ತಿದ್ದೆ ಅಲ್ಲ, ಅವ್ರು ನನ್ನ ಹತ್ರನೇ ಬಂದು ನೋಡ್ತಾ ಇದ್ರು, ಇವರು ಎಂತ ಮಾಡೋದು ಎಂತ ಮಾಡೋದು ಅಂತೇಳಿ. ತುಂಬ ಬಿಸಿಲು ಕೂಡ ಇತ್ತು, ತುಂಬ ಗಾಳಿ ಬೀಸ್ತಾ ಇತ್ತು, ಎಲ್ಲರೂ ನೀರಿನಲ್ಲಿ ಒರಳಾಡಿ ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ರು. ಬಟ್ ನಾನುಂಟಲ್ಲ, ವೀಡಿಯೋದಲ್ಲೇ ಇದ್ದೆ. ನನ್ನದು ಟೀ ಶರ್ಟ್ ನೋಡೋ ಗೊತ್ತಾಗಿರ್ಬೋದು ನಿಮಗೆ, ಸ್ವಲ್ಪ ಸಹ ಒದ್ದೆ ಆಗಲಿಲ್ಲ. ನಾನು ಹೇಳಿದೆ ಅಲ್ಲ, ಫಸ್ಟ್ ಎಲ್ಲ ವೀಡಿಯೋ ಮಾಡಿ ನಂತರ ಎಂಜಾಯ್ ಮಾಡಿದೆ. ಜಿಯಾನಂತೂ ಬರಲೇ ಇಲ್ಲ, ಸ್ವಲ್ಪ ಕೂಡ ಆಟ ಆಡಲಿಲ್ಲ, ಸ್ವಲ್ಪ ಕಾಲು ಒದ್ದೆ ಮಾಡಿ ಓದೋದಷ್ಟೇ ಬೀಚಿಗೆ ಬಂದು ಅಷ್ಟೇ. ಮತ್ತು
ಸ್ವಲ್ಪ ಈ ಮಧ್ಯಾಹ್ನ ನಂತರ ಸ್ವಲ್ಪ ಆ ಕಡೆ ಆಟಾಡ್ತಾ ಇದ್ದ ಮಕ್ಕಳ ಜೊತೆಗೆ. ಅವರೆಲ್ಲ ಬೀಚಲ್ಲಿ ಆಟಾಡುವಂಥ ಎಲ್ಲ ಫುಟ್ಬಾಲ್, ಅನಂತರ ಟಾಯ್ಸ್ ಎಲ್ಲ ತಂದಿದ್ದರು ಅದರ ಜೊತೆಗೆ. ಫುಲ್ ಡೇ ನೀರಲ್ಲಿಯೇ ಇದ್ವಿ. ಇದು ನನ್ನ ಹತ್ರ ಮನೆ ಅವಳು. ನೋಡಿ, ಬೆಳಿಗ್ಗೆ ಅಷ್ಟು ದೂರದಲ್ಲಿದ್ದಂಥ ನೀರು ಇವಾಗ ಎಲ್ಲಿಗೆ ಬಂದಿದೆ ಅಂತ ಹೇಳಿ ನೋಡಿ. ಇದು ಮಧ್ಯಾಹ್ನ ಆಗುವಾಗ ಇಷ್ಟು ಹತ್ರ ಬಂದದ್ದು ಅಂದರೆ ನಾವು ಇಲ್ಲಿಂದನೇ ಕೆಳಗೆ ಹೋದದ್ದು. ನೀವಲ್ಲಿ ಕಪ್ಪು ಕಲ್ಲು ನೋಡಿದ್ರಲ್ಲ, ಅಲ್ಲಿಂದ ಇಳ್ಕೊಂಡು ಅಷ್ಟು ದೂರ ತನಕ ಹೋದ್ವಿ. ಬೆಳಿಗ್ಗೆ ಅಷ್ಟು ದೂರ ಇತ್ತು, ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ. ಮಧ್ಯಾಹ್ನ ಆಗುವಾಗ ಮುಂದೆ ಬತ್ತು, ಸಂಜೆ ಆಗುವಾಗ ಇಲ್ಲಿ ಕಾಣ್ತಿದ್ರೆ ಮೇಲ್ಗಡೆ ಅಲ್ಲಿ ತನಕ ಬರ್ತದೆ. ಅದಕ್ಕೆ ನಾನು ಹೇಳಿದ್ದು, ಇದು ಎಂಥ ಮರೆ ಬೀಚ್, ಬೆಳಿಗ್ಗೆ ಅಷ್ಟು ದೂರ ಇರುತ್ತೆ, ಇಷ್ಟು ಮಧ್ಯಾಹ್ನ ಆಗುವಾಗ ಇಷ್ಟು ಹತ್ರಕ್ಕೆ ಬಂತು. ನೋಡಿ, ನೀರಿನ ಅಲೆಗಳು ಎಲ್ಲಿಗೆ ರೀಚ್ ಆಗಿದೆ ಅಂತೇಳಿ. ಸಂಜೆ ಆಗುವಾಗ ಇನ್ನೂ ಸ್ವಲ್ಪ ಮೇಲ್ಗಡೆ ಬಂದಿತ್ತು, ಮತ್ತು ಸಂಜೆ ಆಗುವಾಗ ತುಂಬಾ ಜನರು ಕೂಡ ಬಂದಿದ್ದರು. ನಂತರ ನಾವು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಆಟಾಡಿ ನಂತರ ಊಟ ಮಾಡಲಿಕ್ಕೆ ಹೋದ್ವಿ. ನಾನು ಹೇಳಿದ ಹಾಗೆ ಮಧ್ಯಾಹ್ನದ ಲಂಚ್ ಕೂಡ ತಂದಿದ್ವಿ, ಚಪಾತಿ, ಆನಂತರ ಬದನೆಕಾಯಿ ಎಣ್ಣೆಗಾಯಿ, ಆನಂತರ ಹಪ್ಪಳ ಗಾಡಿಯಲ್ಲಿ ಎಲ್ಲ ಉಡಿ ಉಡಿಯಾಗಿತ್ತು, ಉಪ್ಪಿನಕಾಯಿ, ಆನಂತರ ಕೇಸರಿ ಬಾತ್, ಆನಂತರ ಮಿಕ್ಸ್ ವೆಜಿಟೇಬಲ್ ಸಾಗು. ಇದಿಷ್ಟು ಮಕ್ಕಳಿಗೆ ಸಾದೆ, ದೊಡ್ಡವರಿಗೆ ಸಾದೆ. ಪುನಃ ಊಟ ಮಾಡಿದ ನಂತರ ಪುನಃ ಬೀಚಿಗೆ ಹೋಗಿ ಆಟಾಡಿದ್ವಿ. ನೋಡಿ, ಇವಾಗ ಸ್ವಲ್ಪ ಒಯ್ಯಿಗೆ ಥರ ಕಾಣ್ತದೆ, ಅಂದರೆ ನೀರು ಹರಿದು ಹೋಗುವ ಹಾಗೆ. ಮೊದಲು ಫಸ್ಟಿಗೆ ಬೆಳಿಗ್ಗೆ ಎಲ್ಲಿತ್ತು ನೋಡಿ, ಮಧ್ಯಾಹ್ನ ಆಗುವಾಗ ಅಲೆಗಳ ಬಡಿತ ಅಂದರೆ ಅದು ಜೋರಲ್ಲೇ ಇರ್ತು. ಮಧ್ಯಾಹ್ನ ನಂತರ ಗಾರ್ಡ್ಸ್ಗಳೆಲ್ಲ ಬಂದರು, ಬೆಳಿಗ್ಗೆ ಯಾರೂ ಇರಲಿಲ್ಲ, ನಮ್ಮನ್ನು ಕೇಳುವವರೇ ಇರಲಿಲ್ಲ, ಏನು ಬೇಕಾದರೂ ಮಾಡಿ ಅಂತೇಳಿ. ಮಧ್ಯಾಹ್ನ ಊಟದ ನಂತರ ನಮ್ಮನ್ನು ನೀರಿಗೇ ಬಿಡ್ತಿರಲಿಲ್ಲ, ಗಾರ್ಡ್ಸ್ ಎಲ್ಲ ಬಂದರು, ಯಾರು ಸಹ ಇಳಿಲಿಕ್ಕೇ ಬಾರದು ಅಂತೇಳಿ. ಹಾಗೆ ಒಂದು ಹಾಫ್ ಆನ್ ಅವರ್ ಅಲ್ಲಿ ನೀರಲ್ಲಿ ಇದ್ದು ಮತ್ತೆ ನಾವು ರಿಟರ್ನ್ ಬಂದ್ವಿ. ರಿಟರ್ನ್ ಬರುವಾಗ ನಾವು ಗಣೇಶ್ಪುರಿ ಮತ್ತು ವಜ್ರೇಶ್ವರಿ ಟೆಂಪಲಿಗೆ ಹೋದ್ವಿ. ಆ ವಿಡಿಯೋವನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಲಿಲ್ಲ. ಅಂದರೆ ಆನ್ ದ ವೇ ಬರುವ ರೋಡಲ್ಲಿಯೇ ಆ ಎರಡು ಟೆಂಪಲ್ ಸಿಗುತ್ತೆ. ಮತ್ತು ಬೀಚ್ ಹತ್ರ ಒಂದು ಶೀತಲ ದೇವಿ ಟೆಂಪಲ್ ಇತ್ತು, ಅಲ್ಲಿಗೆ ಕೂಡ ಹೋಗಿದ್ವಿ. ನಾನು ಆ ವಿಡಿಯೋವನ್ನು ಕೂಡ ಮಾಡಲಿಲ್ಲ. ಫ್ರೆಂಡ್ಸ್, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್.